ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ತೆರಿಗೆ ಬರೆ ಫಿಕ್ಸ್. ಬೆಂಗಳೂರಿಗರಿಗೆ ಬಿಬಿಎಂಪಿಯಿಂದ ಬಿಗ್ ಶಾಕ್. ಮತ್ತೆ ಶುಲ್ಕದ ಬರೆ ಹಾಕಲು ಹೊರಟಿದೆ ಪಾಲಿಕೆ. ಕಸ ಸಂಗ್ರಹಕ್ಕೂ ಶುಲ್ಕ ವಿಧಿಸಲು ಮಾಡುತ್ತಿದೆ ಬಿಗ್ ಪ್ಲಾನ್. ಕಸ ಸಂಗ್ರಹಕ್ಕೆ ಮಾಸಿಕ ಶುಲ್ಕ ವಿಧಿಸಲು ಈಗಾಗಲೇ ಬಿಬಿಎಂಪಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜನರ ಜೇಬಿಗೆ ಬಿಬಿಎಂಪಿ, ಶೀಘ್ರದಲ್ಲೇ ಕತ್ತರಿ ಗ್ಯಾರಂಟಿ. ಇನ್ಮೇಲೆ ಕಸ ಹಾಕೋಕ್ಕೆ ಕೊಡಬೇಕು 100 ರಿಂದ 200 ರೂಪಾಯಿ. ಎಸ್, ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ತೆರಿಗೆ ಬರೆ ಈಗ ಫಿಕ್ಸ್ ಆಗಿರುವಂತಹದ್ದು. ಬೆಂಗಳೂರಿಗರಿಗೆ ಬಿಬಿಎಂಪಿಯಿಂದ ಒಂದು ಕಡೆ ಬಿಗ್ ಶಾಕ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಮತ್ತೆ ಶುಲ್ಕದ ಬರೆ ಹಾಕಲು ಹೊರಟಿದೆ ಬಿಬಿಎಂಪಿ. ಕಸ ಸಂಗ್ರಹಕ್ಕೂ ಕೂಡ ಇಲ್ಲಿ ಶುಲ್ಕವನ್ನು ವಿಧಿಸಲು ಈಗ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಕಸ ಸಂಗ್ರಹಕ್ಕೆ ಮಾಸಿಕ ಶುಲ್ಕ ವಿಧಿಸಲು ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಜನರ ಜೇಬಿಗೆ ಬಿಬಿಎಂಪಿ ಶೀಘ್ರದಲ್ಲೇ ಕತ್ತರಿ ಹಾಕೋದಕ್ಕೆ ಈಗ ಹೊರಟಿರುವಂಥದ್ದು. ಇದು ಕೂಡ ಒಂದು 6ನೇ ಗ್ಯಾರಂಟಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಇದು 6ನೇ ಗ್ಯಾರಂಟಿ. ಅಂದರೆ ಕಸ ಅಂದರೆ ಎಲ್ಲ ಒಂದು ಕಡೆ ಕಸ ಸಂಗ್ರಹಕ್ಕೂ ಕೂಡ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಅಂದರೆ ಮಾಸಿಕ ಶುಲ್ಕವನ್ನು ವಿಧಿಸಲು ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಬಂದ ಮೇಲೆ ಸುಮಾರು 1 ವರ್ಷ 6 ತಿಂಗಳಾಗಿದೆ. ಈ ಒಂದೂವರೆ ವರ್ಷದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. 5 ಗ್ಯಾರಂಟಿಗಳನ್ನು ಒಂದು ಹಂತದಲ್ಲಿ ಯಶಸ್ವಿಯಾಗಿ ಕೂಡ ನಿಭಾಯಿಸಿತ್ತು. ಆದರೆ ಈಗ ಆ ಒಂದು ಯಶಸ್ವಿ ಬೆನ್ನಲ್ಲೇ ಈಗ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಒಂದು ಕಡೆ ಬೆಂಗಳೂರಿನ ಜನರಿಗೆ ಒಂದು ಬಿಗ್ ಶಾಕನ್ನು ಈಗ ಕೊಡೋದಕ್ಕೆ ಹೊರಟಿರುವಂತಹದ್ದು. ಇನ್ಮೇಲೆ ಕಸ ಹಾಕೋಕ್ಕೂ ಕೂಡ 100 ರಿಂದ 200 ರೂಪಾಯಿ ಕೊಡಬೇಕಾಗಿರುವಂಥದ್ದು. ಪ್ರತ್ಯೇಕ ಕಸ ಶುಲ್ಕ ಪ್ರಸ್ತಾವನೆ ಇಟ್ಟ ಬಿಬಿಎಂಪಿ. ಇನ್ಮೇಲೆ ಕಸ ಹಾಕಬೇಕಂದ್ರೆ ಶುಲ್ಕ ಕಟ್ಟಲೇಬೇಕು. ಕಸ ಹಾಕೋಕ್ಕೆ 100 ರಿಂದ 200 ರೂಪಾಯಿ ಕೊಡಬೇಕು. ಪ್ರತ್ಯೇಕ ಕಸ ಶುಲ್ಕ ಪ್ರಸ್ತಾವನೆ ಇಟ್ಟಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಅಂದರೆ ಇನ್ಮೇಲೆ ಕಸ ಹಾಕಬೇಕಂದ್ರೆ ನೀವು ಇಂತಿಷ್ಟು ಹಣವನ್ನು ಕೊಡಲೇಬೇಕಾಗುತ್ತೆ, ಶುಲ್ಕವನ್ನು ಕಟ್ಟಲೇಬೇಕು, ದಂಡವನ್ನು ತೆತ್ತಲೇಬೇಕು. ಕಸದಿಂದ ಕಾಸು ಮಾಡೋಕ್ಕೆ ಮುಂದಾಯಿತ ಬಿಬಿಎಂಪಿ. ಯಾಕೆಂತಂದರೆ ಇಲ್ಲಿವರೆಗೂ ಎಲ್ಲ ಇಲಾಖೆಯಿಂದಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಏನು ಹಣವನ್ನು ಮಾಡುತ್ತಿತ್ತು, ಈಗ ಕಸದಿಂದಲೂ ಕೂಡ ಹಣವನ್ನು ಸಂಗ್ರಹ ಮಾಡೋಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಹೊರಟಿರುವಂಥದ್ದು. ಸ್ವಂತ ಮನೆ ಇರೋರಿಗೆ, ಸಿಲಿಕಾನ್ ಸಿಟಿ ಜನರಿಗೆ ಇನ್ನು ಮುಂದೆ ಗಾಯದ ಮೇಲೆ ಬರೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಸ್ವಂತ ಮನೆ ಇರೋರಿಗೆ ಇನ್ಮೇಲೆ ಬೆಂಗಳೂರು ಸಾಕಷ್ಟು ದುಬಾರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಜನಸಾಮಾನ್ಯರಿಂದ ಹೆಜ್ಜೆ ಹೆಜ್ಜೆಗೂ ಹಣ ಪೀಕಲು ಈಗ ಬಿಬಿಎಂಪಿ ಅಧಿಕಾರಿಗಳು ಪಾಲಿಕೆ ಮುಂದಾಕಿರುವಂಥದ್ದು. ಬೆಸ್ಕಾಂ ಶುಲ್ಕದ ಜೊತೆ ಕಸದ ಶುಲ್ಕವೂ ಈಗ ವಸೂಲಿ ಕಟ್ಟಡಕ್ಕೆ ಸುಮಾರು 100 ರಿಂದ 200 ರೂಪಾಯಿ ಹಣವನ್ನು ಈಗ ನಿಗದಿ ಮಾಡಿರುವಂಥದ್ದು. ವಸತಿ ಕಟ್ಟಡಕ್ಕೆ ಸುಮಾರು 100 ರೂಪಾಯಿ, ವಾಣಿಜ್ಯ ಕಟ್ಟಡಕ್ಕೆ ಈಗ 200 ರೂಪಾಯಿ ನಿಗದಿಯನ್ನು ಮಾಡಿರುವಂಥದ್ದು. ಅಂದರೆ ಈಗ ಇಲ್ಲಿವರೆಗೂ ಕೂಡ ಬೆಸ್ಕಾಂ ಶುಲ್ಕದ ಜೊತೆಗೆ ಅಂದರೆ ಬೆಸ್ಕಾಂ ಶುಲ್ಕವನ್ನು ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಅಥವಾ ಸರ್ಕಾರ ವಸೂಲಿ ಮಾಡ್ತಾ ಇತ್ತು. ಈಗ ಬೆಸ್ಕಾಂ ಶುಲ್ಕದ ಜೊತೆ ಕಸದ ಶುಲ್ಕವನ್ನು ಕೂಡ ಈಗ ವಸೂಲಿ ಮಾಡೋದಕ್ಕೆ ಈಗ ಹೊರಟಿರುವಂಥದ್ದು. ಅಂದರೆ ವಸತಿ ಕಟ್ಟಡಕ್ಕೆ ಅಂದರೆ ನೀವು ವಾಸ ಮಾಡ್ತಿರುವಂತಹ ಕಟ್ಟಡಕ್ಕೆ ಕೇವಲ 100 ರೂಪಾಯಿ ಹಣವನ್ನು ನಿಗದಿ ಮಾಡಿರುವಂಥದ್ದು. ಹಾಗೆ ವಾಣಿಜ್ಯ ಕಟ್ಟಡಕ್ಕೆ ಅಂದರೆ 200 ರೂಪಾಯಿ ಹಣವನ್ನು ನಿಗದಿ ಮಾಡಿರುವಂಥದ್ದು. ಕಸದ ಶುಲ್ಕ ಸಂಗ್ರಹವಾದರೆ ಪ್ರತಿ ವರ್ಷ ಸುಮಾರು 800 ಕೋಟಿ ಆದಾಯ ಬರುತ್ತಂತೆ. ಅಂದರೆ ಈ ಹಣ ಅಂದರೆ 100ರಿಂದ ವಸತಿ ಶುಲ್ಕಕ್ಕೆ 100 ರೂಪಾಯಿ ಹಣ, ಜೊತೆಗೆ ಏನು ವಾಣಿಜ್ಯ ಕಟ್ಟಡಕ್ಕೆ 200 ರೂಪಾಯಿ ಹಣವನ್ನು ಈಗ ನಿಗದಿ ಮಾಡಿರುವಂಥದ್ದು. ಸೊ ಇದರಿಂದ ಸಂಗ್ರಹವಾದರೆ ಹಣ ಸುಮಾರು 800 ಕೋಟಿ ಅಷ್ಟು ಆದಾಯ ಕೂಡ ಈಗ ಸರ್ಕಾರಕ್ಕೆ ಬರುತ್ತಂತೆ. ಶೀಘ್ರದಲ್ಲೇ ಕಸ ಶುಲ್ಕ ಸಂಗ್ರಹ ಮಾಡಲು ಬಿಬಿಎಂಪಿ ಅಧಿಕಾರಿಗಳು ಈಗ ಮುಂದಾಗಿರುವಂಥದ್ದು. ಅಂದರೆ 800 ಕೋಟಿ ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಬರುವಂತಹದ್ದು ಕೂಡಲೇ, ಅಂದರೆ ಎನಿಟೈಮ್ ಯಾವಾಗ ಬೇಕಾದರೂ ಕೂಡ ಈ ಒಂದು ಅಂದರೆ ಶೀಘ್ರದಲ್ಲೇ ಕಸ ಶುಲ್ಕ ಸಂಗ್ರಹ ಮಾಡಲು ಬಿಬಿಎಂಪಿ ಅಧಿಕಾರಿಗಳು ಈಗ ನಿರ್ಧಾರ ಮಾಡಿರುವಂತಹದ್ದು.